ಹಾಯ್ ಹಲೋ ನಮಸ್ಕಾರ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಸತೀಶ್ ಆಂಜಿನಪ್ಪ ಈ ಎಲೆಕ್ಷನ್ ಹತ್ರ ಬರ್ತಾ ಇದ್ದಂತೆ ಮಾಜಿ ಎಮ್ ಎಲ್ ಎಗಳು ಮಾಜಿ ಮಿನಿಸ್ಟರ್ಗಳು ಇದ್ದಕ್ಕಿದ್ದಂಗೆ ಹಾಲಿ ಎಮ್ ಎಲ್ ಎಗಳ ವಿರುದ್ಧ ಏನೇನೋ ಆರೋಪಗಳು ಮಾಡ್ತಾ ಇರ್ತಾರೆ ಎಲ್ಲಿಂದ ಇರ್ತಾವೋ ಗೊತ್ತಿಲ್ಲ ಕಳೆದ ನಾಲ್ಕೂವರೆ ವರ್ಷಗಳಿಂದ ಅವ್ರಿಗೇನು ಕಾಣಲೇ ಇಲ್ಲ ಈಗ ಇನ್ನೊಂದು ಆರು ಏಳು ತಿಂಗಳು ಮಾತ್ರ ಎಲೆಕ್ಷನ್ ಇದೆ ಈಗ ಭ್ರಷ್ಟಾಚಾರ ಲಂಚ ಚರಂಡಿ ರಾಜಕೀಯ ಖಾತೆಗಳು ಜನರ ಸಮಸ್ಯೆ ಎಲ್ಲವೂ ಕೂಡ ಇದ್ದಕ್ಕಿದ್ದಂಗೆ ಬಂದ್ಬಿಡುತ್ತೆ ಎಸ್ ನಾವು ಮಾತನಾಡ್ತಾ ಇದ್ದೇವೆ ಮಾಗಡಿ ವಿಧಾನಸಭಾ ಕ್ಷೇತ್ರದ ಚರಂಡಿ ಗಲೀಜ್ ರಾಜಕೀಯದ ಬಗ್ಗೆ ಎಸ್ ಯಾಕೆ ಗಲೀಜ್ ರಾಜಕೀಯ ಅಂತ ಅಂದರೆ ಕಳೆದ ನಾಲ್ಕೈದು ದಿನಗಳಿಂದ ಮಾಜಿ ಸಚಿವರು ಎಚ್ ಎಂ ರೇವಣ್ಣ ಹಾಗೂ ಮಾಜಿ ಎಮ್ ಎಲ್ ಎ ಬಾಲಕೃಷ್ಣ ಅವರು ಒಂದು ಪ್ರತಿಭಟನೆಯನ್ನು ಮಾಡಿದರು ಮಾಗಡಿಯ ಪುರಸಭೆ ಎದುರುಗಡೆ ಪುರಸಭೆಯವರು ರೈತರಿಗೆ ಸರಿಯಾಗಿ ಖಾತೆಗಳನ್ನು ಇಲ್ಲ ಎರಡು ವರ್ಷಗಳು ಅಲಿಸ್ತಾ ಇದ್ದಾರೆ ಲಂಚ ಕೊಡಬೇಕು ಫಾರ್ಟಿ ಪರ್ಸೆಂಟ್ ಲಂಚ ಕೊಡಬೇಕು ಇದು ಬಿ ಜೆ ಪಿಯ ಬಿ ಟೀಮ್ ಜೆ ಡಿ ಎಸ್ ಜೆ ಡಿ ಎಸ್ ಎಮ್ ಎಲ್ ಎ ಮಂಜುನಾಥ್ ಲಂಚವನ್ನು ಅಧಿಕಾರಿಗಳ ಮುಖಾಂತರ ಪಡ್ಕೊಳ್ತಾ ಇದ್ದಾರೆ ಸೊ ಹಾಗೆ ಹೀಗೆ ಅಂತ ಆರೋಪ ಮಾಡಿದರು ಪ್ರತಿಭಟನೆಯನ್ನು ಕೂಡ ಮಾಡಿದರು ಜೊತೆಗೆ ಚರಂಡಿ ವ್ಯವಸ್ಥೆ ಸರಿ ಇಲ್ಲ ಪುರಸಭೆಯಲ್ಲಿ ಚರಂಡಿ ವ್ಯವಸ್ಥೆ ಸರಿಯಾಗಿ ಮಾಡೋದಕ್ಕೆ ಕೂಡ ಆಗಲಿಲ್ಲ ಅನ್ನೋ ಒಂದು ಆರೋಪವನ್ನು ಮಾಡಿದರು ಬಾಲಕೃಷ್ಣ ಅವರು ಈ ಒಂದು ಆರೋಪಕ್ಕೆ ಸ್ವತಃ ಎಮ್ ಎಲ್ ಎ ಮಂಜುನಾಥ್ ಅವರು ತಿರುಗೇಟನ್ನು ಕೊಟ್ಟಿದ್ದಾರೆ ನಾಲ್ಕೂವರೆ ವರ್ಷಗಳಿಂದ ನಾನು ಯಾಕೆ ಆಗಲೇ ಆ ಮಾತನ್ನು ಹೇಳಿದೆ ನಾಲ್ಕೂವರೆ ವರ್ಷದಿಂದ ಇವರಿಗೆ ಕಾಣದೇ ಇದ್ದದ್ದು ಈಗ ಕಾಣಿಸಿದೆ ಈಗ ಆರೋಪ ಮಾಡ್ತಾ ಇದ್ದಾರೆ ಧನ್ಯವಾದಗಳು ನಾನು ನಾಲ್ಕೂವರೆ ವರ್ಷಗಳಿಂದ ಇವರೇನು ಮಾತಾಡಿರಲಿಲ್ಲ ನನ್ನ ಕೆಲಸದ ಬಗ್ಗೆ ಈಗ ನನ್ನನ್ನು ಎಚ್ಚರಿಸ್ತಾ ಇದ್ದಾರೆ ಅವರೇನು ಸಮಸ್ಯೆ ಹೇಳಿದ್ದಾರೆ ಅದನ್ನು ಪರಿಶೀಲನೆ ಮಾಡ್ತೀನಿ ಬಟ್ ಅವರ ಒಂದು ಆರೋಪಗಳಿಗೆ ಹೆದರೋಂಥ ಮಗ ನಾನಲ್ಲ ಸೊ ಪುರಸಭೆಯಲ್ಲಿ ಕೆಲವೊಂದು ದಾಖಲೆಗಳಿಗೆ ವೈಟ್ನೆ ಹಾಕಿದ್ರು ಸೊ ಆ ವೈಟ್ನೇರ್ ಹಾಕಿ ಮಾಡಿರ್ತಕ್ಕಂಥ ಅಕ್ರಮಗಳು ಅಲ್ಲಾಗಿರ್ತಕ್ಕಂಥ ಭ್ರಷ್ಟಾಚಾರದ ಒಂದು ಕೂಪ ಏನಿದೆ ಅದಕ್ಕೆ ನಿಜವಾದ ಕಾರಣ ಮಾಜಿ ಶಾಸಕ ಬಾಲಕೃಷ್ಣ ಅನ್ನೋ ಒಂದು ಪ್ರತ್ಯಾರೋಪವನ್ನು ಎಮ್ ಎಲ್ ಎ ಮಂಜುನಾಥ್ ಮಾಡ್ತಾ ಇದ್ದಾರೆ ಸೊ ಅದರ ಪಾಪದ ಕೂಸು ಏನಿದೆ ಇವತ್ತೇನು ಚರಂಡಿಗಳಿಗೆ ದುಸ್ಥಿತಿ ಇದೆಯೋ ಅಂತ ಹೇಳ್ತಾ ಇದ್ದಾರೆ ಅವರು ಅದರ ಒಂದು ಪಾಪದ ಕೂಸಿಗೆ ಹುಟ್ಟಾಕಿದ್ದೆ ಬಾಲಕೃಷ್ಣ ಅವರು ಅವರು ಶಾಸಕರಾಗಿದ್ದಾಗ ಎಚ್ ಎಂ ರೇವಣ್ಣ ಅವರ ಮನೆಗೆ ಅಥವಾ ಅವ್ರ ತೋಟದ ಮನೆಗೆ ಚರಂಡಿ ನೀರನ್ನು ಆರಿಸಿದ್ದು ನೀರನ್ನು ಆಯಿಸಿದ್ ಯಾರು ಅವರೇ ಎಮ್ ಎಲ್ ಎ ಅಲ್ವಾ ಹಾಗಾಗಿದ್ದ ಅವರೇ ಎಮ್ ಎಲ್ ಎ ಆಗಿರಬೇಕಾದ್ರೆ ಮಾಜಿ ಮಂತ್ರಿ ಎಚ್ ಎಂ ರೇವಣ್ಣ ಅವರ ತೋಟದ ಮನೆಗೆ ಚರಂಡಿ ನೀರನ್ನು ಆಯಿಸಿದ್ಯಾರು ಅನ್ನೋ ಪ್ರಶ್ನೆಯನ್ನು ಮಂಜುನಾಥ್ ಅವರು ಮಾಡ್ತಾ ಇದ್ದಾರೆ ಇದಕ್ಕೆ ಬಾಲಕೃಷ್ಣ ಅವರು ಏನು ಉತ್ತರ ಕೊಡ್ತಾರೋ ಗೊತ್ತಿಲ್ಲ ಬಟ್ ಇಬ್ಬರ ಮಧ್ಯೆ ಈಗ ಮಾಗಡಿ ರಾಜಕಾರಣದಲ್ಲಿ ಜೆ ಡಿ ಎಸ್ ವರ್ಸಸ್ ಕಾಂಗ್ರೆಸ್ ಜಟಾಪಟಿ ಶುರುವಾಗ್ತಾ ಇದೆ ಇಲ್ಲಿ ಇನ್ನೊಂದು ವಿಶೇಷ ಏನಪ್ಪ ಅಂದರೆ ಎಚ್ ಎಂ ರೇವಣ್ಣ ಅವರು ಕೂಡ ಮಾಗಡಿ ವಿಧಾನಸಭಾ ಕ್ಷೇತ್ರದ ಮೇಲೆ ಕಣ್ಣಿಟ್ಟಿದ್ರು ಅನ್ನೋ ಒಂದು ಕೂಗು ಒಂದು ಒಂದು ಎಲ್ಲೋ ಒಂದು ಕಡೆ ಕೇಳಿ ಬರ್ತಾಯಿತ್ತು ಎಚ್ ಎಂ ರೇವಣ್ಣವರು ಕೂಡ ಮಾಗಡಿ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾರಂತೆ ಅಂತೆ ಈ ಒಂದು ಸುದ್ದಿ ಕಳೆದ ಒಂದು ಆರು ಏಳು ತಿಂಗಳಿಂದ ಇತ್ತು ಅದಾದಮೇಲೆ ಬೇರೆ ಬೇರೆ ಕ್ಷೇತ್ರದಲ್ಲೂ ಕೂಡ ಕೆಲಸ ಮಾಡೋದಕ್ಕೆ ಅವರು ತಯಾರಿಯನ್ನು ಮಾಡ್ಕೊಂಡಿದ್ದು ಗೋವಿಂದರಾಜನಗರ ವಿಜಯನಗರ ಕ್ಷೇತ್ರಗಳ ಮೇಲೆ ಕೂಡ ಕಣ್ಣಿಟ್ಟಿದ್ರು ಬಟ್ ಗೊತ್ತಿಲ್ಲ ಅವರು ಏನು ಎಲ್ಲಿಂದ ಸ್ಪರ್ಧೆ ಮಾಡ್ತಾರಂತ ಅಂತ ಬಟ್ ಈಗ ಬಾಲಕೃಷ್ಣ ಜೊತೆ ಪ್ರತಿಭಟನೆಯಲ್ಲೂ ಕೂಡ ಅವರು ಕೂಡ ಕಾಣಿಸ್ಕೊಳ್ತಾ ಇದ್ದಾರೆ ಎಚ್ ಎಮ್ ರೇವಣ್ಣ ಅವರು ಮಾಗಡಿ ಪುರಸಭೆ ವಿಚಾರವಾಗಿ ಸೊ ಗಲೀಜ್ ರಾಜಕಾರಣ ಯಾಕೆ ಅಂತ ಕರೆದೆ ಅಂದರೆ ಇದೇ ಚರಂಡಿ ರಾಜಕಾರಣ ವಿಚಾರವಾಗಿ ಈಗ ನಾಲ್ಕೂವರೆ ವರ್ಷ ಇಲ್ಲದೆ ಇರತಕ್ಕಂಥ ಒಂದು ರಾಜಕಾರಣ ಈಗ ಶುರುವಾಗಿದೆ ಎಲೆಕ್ಷನ್ ಹತ್ರ ಬಂತಲ್ವಾ ಸೊ ಜನಗಳಿಗೆ ಗೊತ್ತಾಗಬೇಕೀಗ ಕಾಂಗ್ರೆಸ್ ನಾಯಕರು ನಾವು ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡೋದು ನಾವು ಅಂತ ಹೀಗಾಗಿಯೇ ಅವರು ಇದ್ದಕ್ಕೆ ನನಗೆ ಶಾಸಕರ ವಿರುದ್ಧ ಆಕ್ರೋಶವನ್ನು ಇದ್ದಾರೆ ಶಾಸಕರು ಕೂಡ ಆಗಾಗ ಸಭೆ ಮಾಡ್ತಾಯಿದ್ದಾರೆ ಸೊ ಶನಿವಾರ ಸಭೆ ಮಾಡಿದರು ಅವರ ಒಂದು ಆರೋಪ ಪ್ರತಿಭಟನೆಗೆ ರಿಯಾಕ್ಟ್ ಕೂಡ ಮಾಡಿದರು ಬಾಲಕೃಷ್ಣ ಹೇಳ್ತಿದ್ರೆ ಇನ್ನು ಒಂದು ವಾರದಲ್ಲಿ ಸಮಸ್ಯೆ ಇತ್ಯರ್ಥ ಆಗಿಲ್ಲ ಅಂದರೆ ಮತ್ತೆ ಪ್ರತಿಭಟನೆ ಮಾಡ್ತೀವಿ ಪುರಸಭೆ ಮುಂದೆ ಅಂತ ನೋಡೋಣ ಇವೆಲ್ಲವೂ ರಾಜಕೀಯ ಇಲ್ಲೇನು ಕಾಂಗ್ರೆಸ್ ಅವರು ಸಾಚ ಜೆ ಡಿ ಎಸ್ನವ್ರ ಸಾಚ ಅಂತಲ್ಲ ಎಲೆಕ್ಷನ್ ಆರು ತಿಂಗಳಿದೆಯಲ್ಲ ಸೊ ಹಾಗಾಗಿ ಈಗ ಜನರ ಸಮಸ್ಯೆ ಜನರು ಅನ್ನೋದು ನೆನಪು ಬಂದುಬಿಡುತ್ತೆ ಸೊ ಅದು ಬಿಟ್ಟು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿದಾಗ ಮಾತ್ರ ಈ ಸಮಸ್ಯೆಗಳು ಇತ್ಯರ್ಥ ಆಗ್ತವೆ ಅದೇನಾಗಲಿ ಒಟ್ಟಲ್ಲಿ ಮಾಗಡಿ ವಿಧಾನಸಭಾ ಕ್ಷೇತ್ರ ಜೆ ಡಿ ಎಸ್ ಸಿಟಿಂಗ್ ಎಮ್ ಎಲ್ ಎ ಮಂಜುನಾಥ್ ಮಾಜಿ ಎಮ್ ಎಲ್ ಎ ಬಾಲಕೃಷ್ಣ ಇಬ್ಬರ ನಡುವೆ ಪೈಪೋಟಿ ಇರುತ್ತಾ ಅಥವಾ ಎಚ್ ಎಂ ರೇವಣ್ಣ ಏನಾದರೂ ಮಿಡ್ಲಲ್ಲಿ ಬರ್ತಾರ ನೋಡೋಣ ವೆಯ್ಟ್ ಮಾಡೋಣ ನಿಮ್ಮ ಪ್ರಕಾರ ಯಾರು ಕಾಂಗ್ರೆಸ್ ಅಭ್ಯರ್ಥಿ ಆಗ್ತಾರೆ ಸೊ ಇದು ಕಳೆದ ನಾಲ್ಕೂವರೆ ವರ್ಷ ಇಲ್ಲದೇ ಇರ್ತಕ್ಕಂಥ ಸಮಸ್ಯೆ ಈಗ ಉದ್ಭವ ಆಯಿತಾ ಸೊ ನಿಮ್ಮ ಒಪಿನಿಯನನ್ನು ಕಮೆಂಟ್ನಲ್ಲಿ ತಿಳಿಸಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು